ಫ್ರೆಂಡ್ಸ್, ನಾಗ್ವೇನಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಫಿಶ್ ಕರಿ. ಫಿಶ್ ಕರಿಗೆ ನಾನಿಲ್ಲಿ ಕಟ್ಲಾ ಫಿಶ್ 1 ಕೆಜಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ದೊಡ್ಡದು 1 ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾದರೆ 2 ತೊಗೊಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಎಸಳು ಕರಿಬೇವು, ಬ್ಯಾಡ್ಗೆ ಮೆಣಸಿನ್ಕಾಯಿ 1-4 ತೊಗೊಂಡಿದ್ದೀನಿ, ಕಲರ್ಗೋಸ್ಕರ ತೊಗೊಂಡಿದ್ದೀನಿ. ಟೊಮೆಟೊ 1, ಬೆಳ್ಳುಳ್ಳಿ 1. ಮಸಾಲೆ ರುಬ್ಬೋದಕ್ಕೆ ಕಾಯಿ 1/4 ಕಪ್ ಆದರೆ ಸಾಕು, ಕಡಲೆ 1 ಟೇಬಲ್ಸ್ಪೂನ್, ಬೇಳೆ ಸಾರಿನ ಪುಡಿ ನಾನಿಲ್ಲಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು 2 ಎಸಳು, ಉಪ್ಪು ರುಚಿಗೆ ತಕ್ಕಷ್ಟು ಸಾಸಿವೆ, ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, 1 ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಮೀನು ಸಾರಿಗೆಲ್ಲ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಮಾಮೂಲಿ ನೀವು ರೆಗ್ಯುಲರ್ ಸಾಂಬಾರ್ಗೆ ಹುಣಸೆಹಣ್ಣು ಹಾಕ್ಕೊತೀರಲ್ಲ, ಅದಕ್ಕೆ ನಾನು ಚೂರು ಜಾಸ್ತಿ ಇಟ್ಕೊಳ್ಳಿ. ಆಯಿಲ್ ಬೇಕಾಗತ್ತೆ ಒಗ್ಗರಣೆಗೆ. ಸೊ ಇವಾಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಮೀನು ಸಾರು ಮಾಡೋದಕ್ಕೆ ಮಣ್ಣಿನ ಮಡಿಕೆ ಅಂತೀವಲ್ಲ, ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಅಡುಗೆ ಮಾಡೋದ್ರಿಂದ ಮೀನು ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬರೀ ಮೀನು ಸಾರೇ ಅಂತಲ್ಲ, ಬೇರೆ ಯಾವುದೇ ಸಾರು ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲ ಮಾಡ್ತಾ ಇದ್ರು, ಸೊ ಈಗಿನ ಕಾಲದಲ್ಲೆಲ್ಲ ಯಾರೂ ಮಾಡಲ್ಲ, ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ. ಈ ಮಣ್ಣಿನ ಪಾತ್ರೆನ ಹೇಗೆ ಪಳಗಿಸೋದು, ಅಡುಗೆ ಮಾಡೋಕ್ಕೆ ಮೊದಲು ಅಂಗಡಿಯಿಂದ ತಂದಿದ ತಕ್ಷಣ ಅದನ್ನು ಹೇಗೆ ಪಳಗಿಸ್ಕೋಬೋದು ಅನ್ನೋದನ್ನ ಕೂಡ ನಾನು ವಿಡಿಯೋ ಮಾಡಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ನಾನು ಕಳಿಸ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಮಣ್ಣಿನ ಪಾತ್ರೆನ ಬಿಸಿ ಮಾಡೋಕ್ಕೆ ಸ್ಟೌ ಮೇಲೆ ಇಟ್ಟಿದ್ದೀನಿ. ಈ ಸ್ವಲ್ಪ ನಿಧಾನ ಆಗುತ್ತೆ ಕುಕ್ ಆಗೋದಕ್ಕೆ, ಅಂದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಿಸಿಯಾಗಿದೆ, ಇದಕ್ಕೆ 1/2 ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತೀನಿ, ಫ್ರೈ ಮಾಡ್ಕೊಳ್ಳಿ, ಗಮ್ ಅಂತ ಬರ್ತಿದೆ ಫ್ರೆಂಡ್ಸ್. ಇದರಲ್ಲಿ ಈರುಳ್ಳಿ ಉರಿತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ಇದನ್ನು ಸಿಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಕರಿಬೇವು ಸಹ ಹಾಕೋತೀನಿ, ಮತ್ತೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ. ಇವಾಗ ಇದ್ರ ಜೊತೆಗೇ ಟೊಮೆಟೊ ಹಾಕ್ಕೊಳ್ಳೋಣ, ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ. ಉರಿದಿರೋಂಥದ್ದು ಏನಿದೆ ಇದನ್ನು ಹೀಗೆ ಬಿಟ್ಬಿಡೋಣ, 1-5 ನಿಮಿಷ ತಣ್ಣಕ್ಕಾಗಲಿ. ತಣ್ಣಕ್ಕಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ವಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಈ ಕಾಯಿ ಕಡಲೆ ಖಾರದ ಪುಡಿನ ಹಾಕೋತೀನಿ. ಹುಣಸೆಹಣ್ಣನ ಏನು ನೆನೆಸಿದ್ವಿ ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇದೇ ಸೇಮ್ ಪಾಟಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೋತೀನಿ, 1/2 ಸ್ಪೂನಷ್ಟು ಸಾಸಿವೆ, ಈರುಳ್ಳಿ ಕರಿಬೇವು ಹಾಕ್ಕೋತೀನಿ, ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ವಿಡಿಯೋಸ್ ಬಗ್ಗೆ, ತುಂಬ ಖುಷಿ ಆಗುತ್ತೆ. ಸೊ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಎನ್ಕರೇಜ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ, ಒಳ್ಳೆ ಕಮೆಂಟ್ಸ್ ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಈ ಒಗ್ಗರಣೆಗೆ ರುಬ್ಬಿರುವಂಥ ಮಸಾಲೆ ಹಾಕ್ಕೋತೀನಿ. ನಿಮಗೆ ಸಾರಿನ ಅಳತೆ ಎಷ್ಟು ಬೇಕಾಗುತ್ತೋ, ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲ ತೆಳು ಬೇಕಂದರೆ ತೆಳು ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೋತೀನಿ. ಈ ಮಸಾಲೆ ಏನಿದೆ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಲಿಡ್ ಕವರ್ ಮಾಡಿ ಇಟ್ಬಿಡೋಣ. ಫ್ರೆಂಡ್ಸ್, ನೋಡ್ಬೋದು ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪು ಹಾಕ್ತೀನಿ, ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ರೂಢಿ ಇದೆಯೋ ಹಾಕ್ಕೊಳ್ಳಿ, ಆದರೆ ನೋಡಿ ಹಾಕ್ಕೊಳ್ಳಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರೇ ಚೂರು ಸಾರನ್ನ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಸರಿ ಇದೆಯಾ ಅಂತ. ಉಪ್ಪು ಏನಾದರೂ ಕಮ್ಮಿ ಇದೆ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಖಾರ ಕಮ್ಮಿ ಇದ್ದರೆ ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಬ್ಯಾಚುಲರ್ಸ್ ಆದರೆ ಈ ಸಾಂಬಾರು ಮಾಡೋದಕ್ಕೆ ಸಾಂಬಾರು ಪುಡಿ ಏನಾದ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬರೀ ಚಿಲ್ಲಿ ಪೌಡರ್ ಧನಿಯಾ ಪೌಡರಲ್ಲಿ ಕೂಡ ನೀವು ಈ ಸಾರನ್ನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಕುದಿಯುವಾಗ 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಇದಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ಮೀನು ಏನಿದೆ, ಮೀನಿನ ತಲೆ ಮಾತ್ರ ಹಾಕ್ಕೋತೀನಿ ಫಸ್ಟ್ ಇವಾಗ, ಯಾಕಂದರೆ ತಲೆ ಅದು ಲೇಟ್ ಆಗುತ್ತೆ ಬೇಯೋದಕ್ಕೆ. ಸೊ ನೋಡಿ, ತಲೆ ಏನಿದೆ ಅದನ್ನು ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಹಾರ್ಡಾಗಿರೋಂಥ ಪೀಸ್ಗಳನ್ನ ಹಾಕ್ಕೊಳ್ಳಿ. ಮೀನಿನ ತಲೆ ಏನು ಹಾಕಿದ್ದೀವಿ ಇದನ್ನು ಲಿಡ್ ಕವರ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನೋಡಿ, ಇದು ಮೀನಿನ ತಲೆ ಹಾಕಿ 2-3 ನಿಮಿಷ ಆಗಿದೆ. ಉಳಿದಿರುವಂತಹ ಪೀಸ್ಗಳನ್ನ ಹಾಕ್ಕೋತೀನಿ. ಈ ಕಟ್ಲಾ ಫಿಶು ಸಾಂಬಾರ್ಗೆ ತುಂಬಾ ಚೆನ್ನಾಗಿರುತ್ತೆ.
ಈ ಸಾಂಬಾರು ಮಾಡಿಟ್ಟು ಒಂದು ಎರಡು ದಿನ ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಅಕಸ್ಮಾತ್ ಸಂಡೆ ಮಾಡಿದರೆ ಮಂಡೇ ತಿನ್ನಲ್ಲ, ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀವಿ. ಟ್ಯೂಸ್ಡೇಗೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಹಾರ್ಡಾಗಿ ಸೌಟ್ನಲ್ಲೆಲ್ಲ ತಿರ್ಗ್ಸೋಕೆ ಹೋಗಬೇಡಿ, ಪೀಸ್ ಪೀಸ್ ಆಗಿಬಿಡುತ್ತೆ. ನೋಡಿ ಈ ಥರ ಫ್ಲ್ಯಾಟ್ ಆಗಿರುವಂಥ ಸ್ಪೂನನ್ನೇ ಯೂಸ್ ಮಾಡಿ. ಅದರಲ್ಲೂ ಈ ಮಣ್ಣಿನ ಮಡಿಕೆ, ಮಣ್ಣಿನ ಪಾತ್ರೆ ಅಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ಥರ ಮರದ ಸ್ಪೂನಲ್ಲೇ ನೀವು ಯೂಸ್ ಮಾಡಬೇಕು. ಸ್ಟೀಲ್ ಸ್ಪೂನ್ ಎಲ್ಲ ಯೂಸ್ ಮಾಡಿದ್ರೆ ಇದು ಬೇಗ ತೂತಾಗ್ಬಿಡುತ್ತೆ. ಇದನ್ನು ಸಿಮ್ ಫ್ಲೇಮ್ನಲ್ಲಿ 3 ನಿಮಿಷ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, 3 ನಿಮಿಷ ಆಗಿದೆ, ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ. ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ, ತುಂಬಾ ಬೇಯಿಸೋಕೆ ಹೋಗ್ಬೇಡಿ, ಯಾಕಂದರೆ ಇದೆಲ್ಲ ಬಿಟ್ಕೊಂಬಿಡುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಫಿಶ್ಗೆ ಈ ಥರ ಚಾಕು ಅಥವಾ ಹಾಕಿ ನೋಡಿ, ನೋಡಿ ಕ್ಲೀನಾಗಿ ಈಸಿಯಾಗಿ ಹೋಗ್ತಾ ಇದೆ. ಸೊ ಫಿಶ್ ಇವಾಗ ಇದು ಬೆಂದಿದೆ. ಸೊ ಇದೊಂದು 10 ನಿಮಿಷ ಬಿಟ್ಟು ನಂತರ ಸರ್ವ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ್ರು ಅದು ಬಿಸಿಗೇನೆ ಒಳಗೆ ಬೇಯ್ತಾ ಇರುತ್ತೆ. ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬಾಯ್, ಹ್ಯಾಪಿ ಕುಕ್ಕಿಂಗ್.